ನಿನ್ನ ಹತ್ರ ಎಲ್ಲ ಹೇಳ್ಕೋಬೇಕು ಅಂತಿದ್ದೆ, ಆದ್ರೆ ಧೈರ್ಯ ಸಾಲದೆ ಎಲ್ಲ ಮುಚ್ಚಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಮ್ಮ ಪ್ಲೀಸ್ ಇದೊಂದ್ಸತಿ ನನ್ನ ಕ್ಷಮಿಸ್ಬಿಡು, ಇನ್ ಮುಂದೆ ನೀನ್ ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ. ಇದೊಂದ್ಸತಿ ಅಮ್ಮ ಅಮ್ಮ ರಿಯಲಿ ಸಾರಿ ಮಾ, ಇನ್ ಮುಂದೆ ನೀನ್ ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ. ಇದೊಂದ್ಸತಿ ನನ್ನ ತಪ್ಪನ್ನ ತಿದ್ಕೊಳ್ಳೋ ಅವಕಾಶ ಮಾಡಿಕೊಡು. ಅಮ್ಮ ಪ್ಲೀಸ್ ಅಮ್ಮ, ಇನ್ ಯಾವತ್ತೂ ನಿನ್ ನಂಬಿಕೆಗೆ ಮೋಸ ಮಾಡಲ್ಲ. ಬಿಡು ಸುಶಾಂತ್, ಬಿಡು ನನ್ನ ಕಾಲ. ಇಲ್ಲ ಅಮ್ಮ, ನೀವ್ ನನಗೆ ಕ್ಷಮಿಸಿದಿರ ಅಂತ ಹೇಳೋ ತನಕ ನಾನ್ ಬಿಡಲ್ಲ. ವಾದ ಮಾಡ್ಬೇಡ, ಸುಮ್ನೆ ಮೇಲೇಳು. ಇಲ್ಲ ಅಮ್ಮ, ಒಂದೇ ಒಂದ್ಸತಿ ನನ್ನ ಕ್ಷಮಿಸಿದೀನಿ ಅಂತ ಹೇಳಮ್ಮ. ಏಯ್, ನಿಮ್ ಪ್ರೀತಿ ಹುಡುಗಾಟಕ್ಕೆ ಮನೆ ಮಂದಿ ಎಲ್ಲ ತಲೆ ತಗಸ್ಬೇಕೇನ? ನಮ್ಮಪ್ಪಿ ಇವತ್ತಿನ ಮಠ ಯಾರ ಮುಂದನು ತಲೆ ತಗಸ್ತಕ್ಕೆ ಅಲ್ಲ. ಆಕಿ ಮರ್ಯಾದಿನ ಕಳೆದು ಬಿಟ್ಟಿಯಲ್ಲ ನೀನು. ಮಗ ಮಗ ಅಂತ ಹೇಳಿ ನಿನ್ ಮ್ಯಾಗ ಜೀವನ ಇಟ್ಕೊಂಡಿದ್ಲು. ಆಕಿ ನಮ್ಗೀಗ ಮೋಸ ಮಾಡಿಬಿಟ್ಟಿಯಲ್ಲ ನೀನು. ಇನ್ಯಾರು ನಮ್ಮ ತಳಕಿ? ಈಕಿ ಪ್ರೀತಿನ ಉಳಿಸ್ಕೊಳ್ಳಿಲ್ಲ ಅಂದ ಮ್ಯಾಕ ಇನ್ನು ನಿನ್ನ ಪ್ರೀತಿನ ಹೆಂಗ್ ಉಳಿಸ್ಕೊತಿ ನೀನು? ಅಮ್ಮ ನಾನು ಇದನ್ನೆಲ್ಲ ಬೇಕು ಅಂತ ಏನ್ ಮಾಡಿ? ನಿನ್ನಿಂದ ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು, ಒಂದು ಮಾತಾಡದೆ ದೇವ್ರಾಗಿ ನಿಂತಿದ್ದಾನಲ್ಲ ನಿಮ್ಮಣ್ಣ, ಇವನ್ ಬದುಕಿಗೆ ನ್ಯಾಯ ಸಿಗೋವರೆಗೂ ನಾನ್ ನಿನ್ನ ಕ್ಷಮಿಸಲ್ಲ. ಅತ್ಗೆ ಋಷಿ ಕಾವ್ಯಲ್ಲಿದ್ದಾಳೆ ನೋಡಿದ್ಯಾ? ನೋಡಿಲ್ಲ ಅತ್ಗೆ, ಮೇ ಬಿ ರೂಮ್ ನಲ್ಲಿರ್ಬೇಕು. ನಾನು ಅವ್ರನ್ನ ತುಂಬಾ ಹೊತ್ತಿಂದ ನೋಡಿಲ್ಲ, ನೋಡ್ತೀನಿ ರೀ. ಬೇಡ ರಿಷಿ, ಪರವಾಗಿಲ್ಲ, ನಾನೇ ಹುಡುಕ್ತೀನಿ. ಥ್ಯಾಂಕ್ಸ್. ಅತ್ಗೆ ಈಗ ನೀವು ನಂಗೆ ಅತ್ಗೆ ಆಗ್ಬೇಕು. ಈ ಸಣ್ಣ ವಿಷಯಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ರೆ ಯಾವಾಗ್ಲೂ ಥ್ಯಾಂಕ್ಸ್ ಹೇಳ್ತಾನೆ ಇರ್ಬೇಕಾಗತ್ತೆ. ಅತ್ಗೆ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ಹೇಳ್ ರಿಷಿ. ಎಲ್ರಿಗೂ ಗೊತ್ತು ಈ ಮದ್ವೆ ನಿಮಗಿಷ್ಟ ಇರಲಿಲ್ಲ ಅಂತ. ಈ ನಿಮ್ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ನಾನ್ ನಿಮಗಿಂತ ಚಿಕ್ಕೋಳೆ ಆದ್ರೂ ನಿಮಗೊಂದು ಅಡ್ವೈಸ್ ಮಾಡಬಹುದಾ? ಬ್ರೋನ ಒಪ್ಕೊಂಡು ಅವನ ಜೊತೆ ಖುಷಿಯಾಗಿ ಜೀವನನ ಶುರು ಮಾಡಿ. ಬ್ರೋ ತುಂಬಾ ಒಳ್ಳೆಯವನು. ಅದಕ್ಕೆ ನಂಗೆ ಗೊತ್ತು ನಿಮಗೆ ಬ್ರೋ ಮೇಲೆ ತುಂಬ ಕೋಪ ಬಂದಿದೆ, ಅದಿರಲೇಬೇಕು ಕೂಡ. ದೊಡ್ಡ ಮನ್ಸು ಮಾಡಿ ಅವನ ಕ್ಷಮಿಸ್ಬಿಡಿ.
ಕ್ಷಮಿಸೋ ಅಂತ ತಪ್ಪಲ್ಲ ಋಷಿ ನಿಮ್ಮಣ್ಣ ಮಾಡಿರೋದು. ಎಂಥ ಶತ್ರುಗಳಿಗೂ ಮಾಡದೇ ಇರುವಂಥ ಅನ್ಯಾಯನ ನಿಮ್ಮಣ್ಣ ನನಗೆ ಮಾಡಿದ್ದಾರೆ. ಅವ್ರ ಮೇಲಿದ್ದ ನಂಬಿಕೆನೆ ಕಳ್ಕೊಂಬಿಟ್ಟಿದ್ದೀನಿ ನಾನು. ಅಯ್ಯೋ ಅದಕ್ಕೆ ಹೀಗೆಲ್ಲ ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಬ್ರೋ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಿದ್ದಾನೆ, ಅವನ ಮನಸ್ಸಲ್ಲೆಲ್ಲ ನಿಮ್ಮನ್ನೇ ತುಂಬಿಕೊಂಡಿದ್ದಾನೆ. ಅದಕ್ಕೆ ಯಾವತ್ತೂ ಒಂದು ಸಣ್ಣ ತಪ್ಪು ಮಾಡದೇ ಇರೋನು ಇವತ್ತು ಎಲ್ಲರ ಮುಂದೆ ತಲೆ ಬಾಗಿಸಿ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋ ಹಾಗಾಯ್ತು. ಅವನ್ನ ಹೀಗೆ ನೋಡೋಕ್ಕಾಗ್ತಾ ಇಲ್ಲ ಅದಕ್ಕೆ, ತುಂಬ ನೊಂದ್ಕೊಂಡಿದ್ದಾನೆ. ಪ್ಲೀಸ್ ಅದಕ್ಕೆ ಒಂದ್ಸಲ ನೀವು ಅವನಿಗೆ ಅವಕಾಶ ಕೊಡಿ. ನಿಂಗೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ ರಿಷಿ, ಬರೀ ನಿಮ್ಮ ಅಣ್ಣನ ಪರವಾಗಿನೇ ಯೋಚನೆ ಮಾಡ್ತಿದ್ಯಾ? ಪರವಾಗಿಲ್ಲ, ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ಆರಾಮಾಗಿರು. ಅದಕ್ಕೆ ಅದಕ್ಕೆ ಪ್ಲೀಸ್. ಏನ್ ಮಾಡ್ತಿದ್ಯಾ ನೀನು? ಅಯ್ಯೋ, ಯಾಕೆ ನಿನ್ ಫೋಟೋಗಳನ್ನ ಗಿಫ್ಟ್ಗಳನ್ನ ಬೆಂಕಿಗೆ ಹಾಕ್ತಿದ್ಯಾ ಕಾವ್ಯ, ಹೇಳೆ. ಅಯ್ಯೋ, ಕಾವ್ಯ ಯಾಕೆ, ಏನಾಯ್ತು ನಿನ್ಗೆ, ಯಾಕೆ ಹೀಗ್ ಮಾಡ್ತಿದ್ಯಾ? ಯಾಕೆ ನಿನ್ ಮೇಲೆ ನಿನ್ಗೆ ಇಷ್ಟೊಂದು ಕೋಪ? ನನ್ ಮೇಲೆ ಏನಾದ್ರೂ ಕೋಪ ಇದ್ರೆ ನನ್ ಮೇಲೆ ತೋರಿಸು ಕಾವ್ಯ. ಯಾಕೆ ನಿನ್ನ ನೀನು ಇಷ್ಟೊಂದು ಹೇಟ್ ಮಾಡ್ತಿದ್ಯಾ? ಏನಾದ್ರೂ ಮಾತಾಡು ಕಾವ್ಯ. ಯಾಕೆ ನಿನ್ನ ನೀನು ಇಷ್ಟೊಂದು ಹೇಟ್ ಮಾಡ್ತಿದ್ಯಾ? ಏನಾದ್ರೂ ಮಾತಾಡು ಕಾವ್ಯ. ನೀನ್ ಅನ್ಕೊಳ್ಳೋ ತರ ಏನಿಲ್ಲ ಅಂಜು, ಕೆಲವು ನೆನ್ಕಳನ್ನ ಮನ್ಸಲ್ಲಿ ಸಾಯುವರೆಗೂ ಜೋಪಾನವಾಗಿ ಇಟ್ಕೋತೀವಿ, ಯಾಕಂದ್ರೆ ಅದು ಖುಷಿ ಕೊಡುತ್ತೆ ಅಂತ. ಆದ್ರೆ ಇನ್ ಕೆಲವು ಇಟ್ಕೊಂಡಷ್ಟು ಸುಡ್ತಾ ಇರತ್ತೆ. ಅದಕ್ಕೆ ನನ್ನ ಎಲ್ಲ ಕೆಟ್ಟ ನೆನ್ಕಳನ್ನ ಇಲ್ಲಿ ಸುಡ್ತಿದ್ದೀನಿ ಅಷ್ಟೇ. ಕಾವ್ಯ, ನೀ ಹೀಗೆಲ್ಲ ಮಾಡಿದ್ರೆ ಎಲ್ರೂ ಏನ್ ಅನ್ಕೋಬೇಕು ಕಾವ್ಯ? ಯಾರೇನಾದ್ರೂ ಅನ್ಕೊಳ್ಳಿ ಅಂಜು, ನಾನ್ ತಲೆ ಕೆಡ್ಸ್ಕೊಳ್ಳಲ್ಲ. ಕಾವ್ಯ ಏನ್ ಮಾಡ್ತಾ ಇದ್ಯಾ? ಯಾರಾದ್ರೂ ಬದುಕಿರೋರ್ ಫೋಟೋನ ಸುಟ್ಟಾಕ್ತಾರ? ಏನೇ ಆಗಿದೆ ನಿನ್ಗೆ? ಯಾಕೆ ಹೀಗೆಲ್ಲ ಮಾಡಿ ನಮ್ ಹೊಟ್ಟೆ ಉರಿಸ್ತೀಯಾ? ಇದನ್ನೆಲ್ಲ ನೋಡಿ ಸಹಿಸ್ಕೊಳ್ಳೋ ಶಕ್ತಿ ಇದೆಯಾ ನಮ್ಗೆ? ಮಾತಾಡ್ರಿ. ಟೆನ್ಷನ್ ಮಾಡ್ಕೋಬೇಡಮ್ಮ, ಇಷ್ಟು ದಿನ ನಾನು ಮಾಡಿದ ತಪ್ಪುಗಳನ್ನ ಸುಟ್ಟಾಕ್ತಿದ್ದೀನಿ, ಇದ್ರಲ್ಲೇನಿದೆ? ಕೆಟ್ಟ ನೆನಪುಗಳು ಸತ್ತಿರೋ ಹೆಣಕ್ ಸಮಾನ. ಅದನ್ನ ಇಟ್ಕೊಂಡಷ್ಟು ಕೊಳ್ತು ನಾರುತ್ತೆ. ಅದಕ್ಕೆ ನನ್ನ ಕೆಟ್ಟ ನೆನ್ಪುಗಳನ್ನ ಸುಟ್ಟು ಭಸ್ಮ ಮಾಡ್ತಿದ್ದೀನಿ. ಏ ಕಾವ್ಯ, ಅತ್ತೆ ಪ್ಲೀಸ್, ನಾನು ಮಾತಾಡ್ತೀನಿ ಇರಿ. ಕಾವ್ಯ ನೊಂದ್ಕೋಬೇಡ, ಕೆಟ್ಟ ನೆನ್ಪುಗಳನ್ನ ಈ ರೀತಿ ನೀನು ಸುಟ್ಟರೆ ಹೋಗ್ಬಿಡಲ್ಲ. ಅದಕ್ಕೆ ರೀಪ್ಲೇಸ್ಮೆಂಟ್ ಬೇಕು ಕಾವ್ಯ, ಆಗ ತಾನಾಗ್ತಾನೆ ಎಲ್ಲ ಸರಿ ಹೋಗುತ್ತೆ. ಹಾಗಿದ್ದೇನೋ ಆಯ್ತು, ಈಗ ನೀನು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಮನ್ಸು ಹಾಳು ಮಾಡಿಕೊಂಡು ಬೇಡ ಕಾವ್ಯ, ಎಲ್ಲ ಇಲ್ಲಿಗೆ ಬಿಟ್ಬಿಡು. ಮನಸ್ಸಿಗೆ ಹಿಂಸೆ ಕೊಡೋಂತ ನೆನ್ಪುಗಳನ್ನ ಮನ್ಸಿಂದ ಹೊರಗೆ ಹಾಕು. ಈ ರೀತಿ ಜೀವನ ಮುಗಿತು ಅನ್ನೋ ಹಾಗೆ ಯಾಕೆ ಮಾತಾಡ್ತಾ ಇದೀಯಾ?
ಪ್ರಪಂಚ ತುಂಬಾ ವಿಶಾಲವಾಗಿದೆ ಕಾವ್ಯ. ದುಃಖ ಪಡಕ್ಕೆ ಒಂದ್ ಕಾರಣ ಆದ್ರೆ ಖುಷಿ ಪಡಕ್ಕೆ ಸಾವಿರ ಕಾರಣಗಳನ್ನ ಹುಡುಕ್ಬೋದು. ಅದಕ್ಕೆ ನಾನ್ ನಿನ್ ಜೊತೆ ಇರ್ತೀನಿ. ಆ